ಮೀಸಲಾತಿ ಜಾರಿಗೆ ಸರ್ಕಾರ ಮೀನಾಮೇಷ ಎಣಿಸುತ್ತಿದೆ. ವಿಜಯ ಕುಲಕರ್ಣಿ. ನವಲಗುಂದ. ಲಿಂಗಾಯತ ಒಳಪಂಗಡಗಳಾದ ಪಂಚಮಸಾಲಿ, ಗೌಡಲಿಂಗಾಯತ, ಗೌಳಿ ಲಿಂಗಾಯತ, ಮಲೆಗೌಡ ಲಿಂಗಾಯತ, ದೀಕ್ಷಾ ಲಿಂಗಾಯತ ಜಾತಿಗಳಿಗೆ 2A ಮೀಸಲಾತಿ ಒದಗಿಸುವಲ್ಲಿ ಅಧಿಕಾರದಲ್ಲಿರುವ ಸರ್ಕಾರಗಳು ಮೀನಾಮೇಷ ಎಣಿಸುತ್ತಿವೆ ಎಂದು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕ ವಿಜಯ ಕುಲಕರ್ಣಿ ಹೇಳಿದರು. ಅವರು ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಮಹಾಸಭಾ ಕೂಡಲ ಸಂಗಮ ಪೀಠ ನವಲಗುಂದ ತಾಲೂಕಾ ಘಟಕ ಹಮ್ಮಿಕೊಂಡಿದ್ದ ಹೋರಾಟದಲ್ಲಿ ತಹಶೀಲ್ದಾರರಾದ ಅನಿಲ್ ಬಡಿಗೇರ ಅವರ ಮುಖಾಂತರ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಮನವಿ ಅರ್ಪಿಸಿ ಮಾತನಾಡುತ್ತಾ, ಸರ್ಕಾರದ ಯೋಜನೆಗಳು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ತಲುಪುವಂತಾಗಲು ಲಿಂಗಾಯತ ಒಳಪಂಗಡಗಳಿಗೆ ಮೀಸಲಾತಿ ಅನಿವಾರ್ಯ. ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ತೀರಾ ಹಿಂದುಳಿದಿರುವ ಪಂಚಮಸಾಲಿ ಸಮಾಜದ ನೆರವಿಗೆ ಸರ್ಕಾರ ಧಾವಿಸದಿದ್ದರೆ, ಸ್ಪಂದಿಸದಿದ್ದರೆ ತಕ್ಕ ಪ್ರತ್ಯುತ್ತರ ನೀಡಲಾಗುವುದು ಎಂದರು. ಬಾಪುಗೌಡ ಪಾಟೀಲ್ ಹಾಗೂ ತಾಲೂಕಾಧ್ಯಕ್ಷರಾದ ಎಲ್ಬಿ ಪಾಟೀಲ್ ಮಾತನಾಡಿ 2A ಮೀಸಲಾತಿ ಕುರಿತು ಮಾತನಾಡಿದರು. ಈ ಸಂದರ್ಭದಲ್ಲಿ ಎಸ್ಪಿ ದಾನಪ್ಪಗೌಡರ, ಚಂಬಣ್ಣ ಹಾಳದೋಟರ, ಸದುಗೌಡ ಪಾಟೀಲ್, ನಾಗನಗೌಡ ಪಾಟೀಲ, ನ್ಯಾಯವಾದಿ ವೈಬಿ ಕುರಹಟ್ಟಿ, ಅಶೋಕ್ ಮರಕುಂಬಿ, ಸಿದ್ದಪ್ಪ ಜನ್ನರ್, ರಾಯನಗೌಡ ಪಾಟೀಲ್, ಮಲ್ಲಪ್ಪ ಕಿರೇಸೂರ, ಬಸವರಾಜ ಕೊಟಗಿ, ದೇವರಾಜ ಕರಿಯಪ್ಪನವರ್ ಇತರರು ಉಪಸ್ಥಿತರಿದ್ದರು. ಸಂಪೂರ್ಣ ಸಮಾಜ ಕೂಡಿ ತಹಶೀಲ್ದಾರರಲ್ಲಿ ಮನವಿ ಕೊಟ್ಟು ಸರ್ಕಾರನ ಎಚ್ಚರಿಕೊಳ್ಳಕ್ಕೆ ಹೇಳ್ತೀವಿ. ಈಗಾಗಲೇ ನಾವು ಸಾಕಷ್ಟು ಬೇರೆಗೆ ನಮ್ಮ 2A ಹೋರಾಟದ ಬಗ್ಗೆ ಸಾಕಷ್ಟು ಬೇರೆಗೆ ಗಮನಕ್ಕೂ ಕೂಡ ತಂದಿದೆ ಸರ್ಕಾರ. ಹಿಂದಕ್ಕೆ ಯಡಿಯೂರಪ್ಪ ಸಾಹೇಬ್ರ ಇದ್ದಾಗ ಅವರು ನಮ್ಮನ್ನ 2A ಸೇರಿಸ್ತೇನೆ ಅಂತೇಳಿ 3A ಸೇರಿಸಿದ್ರು. ಇದು ನಮ್ಮ ಸಮಾಜಕ್ಕೆ ಅತ್ಯಂತ ಅನ್ಯಾಯವಾಗಿದೆ. ನಮ್ಮ ಸಮಾಜದಲ್ಲಿ ಬಡತನ ಇರೋದ್ರಿಂದ, ನಾವು ಕೃಷಿಕರು ಇರೋದ್ರಿಂದ ನಮಗೆ 2A ಮೀಸಲಾತಿಯನ್ನು ಕೊಡಬೇಕಂತ ಮಾನ್ಯ ಈಗಿನ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿಯವರಲ್ಲಿ ವಿನಂತಿಸ್ತೀವಿ. ಇಲ್ಲವಿದ್ದರೆ ಮುಂದಿನ ದಿವಸದಲ್ಲಿ ಉಗ್ರ ಹೋರಾಟಕ್ಕೆ ನಾವು ಸಿದ್ಧ. ಬಸವರಾಜ ಮುಖ್ಯಮಂತ್ರಿ ಆಗ್ಯಾರ, ಅವರು ಆಯೋಗದ ಶಿಫಾರಸು ಬಂದ ಮೇಲೆ ಮಾಡ್ತೀನಿ ಅಂತ ಹೇಳಿ ಭರವಸೆ ನಷ್ಟಪಟ್ಟಾರೆ. ಆದರೆ ನಮಗೆ ತಾಳ್ಮೆಯನ್ನು ಬಹಳ ನೋಡ್ತಾ ಇದೆ ಸರ್ಕಾರ. ಈ ತಾಳ್ಮೆ ಬಹಳ ದಿವಸ ನೋಡಿಕ್ಕಾಗ, ಆ ಕಾರಣದಿಂದ ಇವತ್ತು ನಾವೆಲ್ಲರೂ ನಮ್ಮ ರಾಜ್ಯದ ಮುಖಂಡರಾಗಿ, ಜಿಲ್ಲಾ ಮುಖಂಡರಾಗಿ, ಪಂಚಾಯತ್ ಆಗಿರಲಿ ಮತ್ತು ತಾಲೂಕು ಮುಖಂಡರು ಎಲ್ಲರೂ ಒಟ್ಟುಗೂಡಿ 16ನೇ ತಾರೀಖಿಗೆ ನಾವು ನೌರು ಮಾಡಿ ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ನಮ್ಮ ಮೀಸಲಾತಿ